ಒಂದು ಲಕ್ಷದ ಕೊಟ್ಟು ಓಟ್ ಕೇಳ್ತಾರೆ, ನಾವು 5 ಭರವಸೆಗಳನ್ನು ಕೊಟ್ಟು ಓಟ್ ಕೇಳ್ತೀವಿ ಅಂತ ಹೇಳಿದ್ದಾರೆ. ಇದರ ಮುಜುಗರವನ್ನು ತಪ್ಪಿಸಲು ವಿಷಯಾಂತರ ಮಾಡೋಕ್ಕೋಸ್ಕರ ಡೆಲ್ಲಿಗೆ ಪ್ರತಿಭಟನೆ ಮಾಡಿಕೊಡಿದರೆ ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ಬಹಿರಂಗ ಸವಾಲು ಹಾಕ್ತೀನಿ. ನನ್ನ ಸವಾಲು ನೀವು ಸ್ವೀಕಾರ ಮಾಡಿ, ದಾಖಲೆ ಸಮೇತ ಚರ್ಚೆ ಬರ್ತೀನಿ. ಅಥವಾ ನೀವು ರಾಜ್ಯದಲ್ಲಿ 9 ತಿಂಗಳದ ಅಧಿಕಾರಕ್ಕೆ ಬಂದು ಎಲ್ರಿ ಸರ್ಕಾರನೇ ಇಲ್ಲೇ ಸತ್ತೋಗಿದೆ, ಇವತ್ತು ಬದುಕಿದೆಯಾ? ಇವತ್ತು ದೇಶದಲ್ಲಿ ಅರಾಜಕತೆ, ಭ್ರಷ್ಟಾಚಾರ, ದೇಶದ್ರೋಹ ಆಗ್ತಿದ್ರೆ ಕಾಂಗ್ರೆಸ್ಸಿನವದಿಲ್ಲಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳು, ರಾಜ್ಯದ KPCI ಅಧ್ಯಕ್ಷರಿಗೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಬಹಿರಂಗ ಸವಾಲಾಗ್ತೀನಿ. 7ನೇ ತಾರೀಕು ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿಕೊಡ್ರಿ. ಯಾವ ಉದ್ದೇಶಕ್ಕೋಸ್ಕರ, ಪುರುಷಾರ್ಥಕ್ಕೋಸ್ಕರ ಪ್ರತಿಭಟನೆ ಮಾಡ್ತೀರಿ? ಮನಮೋಹನ್ ಸಿಂಗ್ ಅದೇ ಪ್ರಧಾನಮಂತ್ರಿಗಳ ಸಂದರ್ಭದಲ್ಲಿ 10 ವರ್ಷದ ಅವಧಿಯಲ್ಲಿ ಅವರು ಎಷ್ಟು ಅನುದಾನ ಬಿಡುಗಡೆ ಮಾಡಿದರು? ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾದ ಮೇಲೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದರೆ ನಾವು ಬಹಿರಂಗ ಚರ್ಚೆಗೆ ಸಿದ್ಧ, ನಮ್ಮ ಸವಾಲನ್ನು ಸ್ವೀಕಾರ ಮಾಡಿರಿ. ನೀವೆಷ್ಟು ಬಿಡುಗಡೆ ಮಾಡಿಸಿರಿ? ಶ್ವೇತಪತ್ರ ಹೊರಡಿಸಿರಿ. ಎಲ್ಲ ಒಂದು ಕಡೆ DK ಸುರೇಶ್ ಅವರು ದಕ್ಷಿಣದ ರಾಜ್ಯಗಳಿಗೆ ಕಡಿಮೆ ಅನುದಾನ, ಉತ್ತರ ರಾಜ್ಯಗಳು ನಮ್ಮ ಅನುದಾನ ಕೊಡ್ತಾರಂತ ಇವ್ರು ಹೇಳ್ತಾರೆ. ಅಲ್ಲಿಗೆ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡ್ತಾರೆ, ನಮಗೆ ಯಾಕಿಲ್ಲ ಅಂತ ಕೇಳ್ತಾರೆ. ಈ ದೇಶವನ್ನು ಒಡೆಯುವ ಮಾತಾಡಿದರೆ ಮಾಧ್ಯಮದಲ್ಲಿ ಮತ್ತು ಸಾರ್ವಜನಿಕವಾಗಿ ಇಡೀ ದೇಶವ್ಯಾಪ್ತಿಯಲ್ಲಿ ಖಂಡನೆಯಾಗಿದೆ. ರಾಜ್ಯಸಭೆ ಲೋಕಸಭೆಯಲ್ಲಿ ಸಹ ಇವರಿಗೆ ಮುಜುಗರಾಗಿದೆ, ಕಾಂಗ್ರೆಸ್ಸಿನ ಮುಖಂಡರಿಗೆ. ಇದನ್ನು ವಿಷಯಾಂತರ ಮಾಡೋಕ್ಕೋಸ್ಕರ ಏನಿವತ್ತು ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ? DK ಸುರೇಶ್ ಅವರ ಹೇಳಿಕೆಯಿಂದ ಮತ್ತು ಬಾಲಕೃಷ್ಣನವರು ಮಂತ್ರಾಕ್ಷತೆ ಕೊಟ್ಟು ಓಟ್ ಕೇಳ್ತಾರೆ, ನಾವು 5 ಭರವಸೆಗಳನ್ನು ಕೊಟ್ಟು ಓಟ್ ಕೇಳ್ತೀವಿ ಅಂತ ಹೇಳಿದ್ದಾರೆ. ಇದರ ಮುಜುಗರವನ್ನು ತಪ್ಪಿಸಲು ವಿಷಯಾಂತರ ಮಾಡೋಕ್ಕೋಸ್ಕರ ಡೆಹಲಿಗೆ ಪ್ರತಿಭಟನೆ ಮಾಡಿಕೊಡಿದರೆ ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ಬಹಿರಂಗ ಸವಾಲು ಹಾಕ್ತೀನಿ. ನನ್ನ ಸವಾಲು ನೀವು ಸ್ವೀಕಾರ ಮಾಡಿರಿ. ದಾಖಲೆ ಸಮೇತ ಚರ್ಚೆಗೆ ಬರ್ತೀವಿ. ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾದ ಮೇಲೆ 10 ವರ್ಷದಲ್ಲಿ ರೈಲ್ವೆಗೆ, ನೀರಾವರಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ, ರೈತರಿಗೆ PM ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಜನ್ಧನ್ ಖಾತೆಗಳು ಪ್ರಾರಂಭ ಮಾಡೋಕ್ಕೆ, ಇದನ್ನೆಲ್ಲವನ್ನ ನಾವು ಸವಾಲಾಗ್ತೀವಿ, ಸ್ವೀಕಾರ ಮಾಡ್ತೀರಿ ಅಂತ ಕೇಳ್ತೀನಿ. ಅಥವಾ ನೀವು ರಾಜ್ಯದಲ್ಲಿ 9 ತಿಂಗಳದ ಅಧಿಕಾರಕ್ಕೆ ಬಂದರು ಎಲ್ರಿ ಸರ್ಕಾರನೇ ಇಲ್ಲೇ ಸತ್ತೋಗಿದೆ, ಇವತ್ತು ಬದುಕಿದೆಯಾ? ಕುಂಕುಮ ಹಚ್ಚಿದ್ರೆ ಅದು ಬೇಡ ಅಂತ ಹೇಳ್ತೀರಿ, ಕೇಸರಿ ಕಂಡ್ರಾಗಲ್ಲ, ನಿಮಗೆ ಮಕ್ಕಳ ಟ್ರೋಫಿ ಇಷ್ಟ ಆಗುತ್ತೆ, ನಿಮಗೆ ಇಂಥ ತೀರ್ಥ ಪ್ರಸಾದ ಬೇಕಾಗಿಲ್ಲ, ನಿಮಗೆ ಬೇಕಾದ ಬಿರಿಯಾನಿ, ಬಾಡೂಟ ಇಂಥವಕ್ಕೆ ನೀವು ಹೋಗ್ತಿರಲ್ಲ, ನಾಚಿಕೆ ಆಗ್ಬೇಕಲ್ಲ ನಿಮಗೆ. ನಮಗೆಲ್ಲ ಒಂದು ಕಡೆ ಗೌರವ ಇತ್ತು ಇವ್ರ ಬಗ್ಗೆ, ಸಿದ್ದರಾಮಯ್ಯ ಬಗ್ಗೆ, ಹಿಂದುಳಿದ ವರ್ಗ ನಾಯಕರು. ಅವರ ತಂದೆ ಸಿದ್ದರಾಮಯ್ಯ ಅಂದರೆ ರಾಮನ ಹೆಸರಿದ್ದಾರೆ, DK ಶಿವಕುಮಾರ್ ತಂದೆ ತಾಯಿ ಶಿವ, ಅರೆ ತದ್ವಿರುದ್ಧ ನಡ್ಕೊಳ್ತಿರಲ್ರಿ. ಆ ತಂದೆ ತಾಯಿಗೆ ಅಪಮಾನ ಮಾಡ್ತೀರಿ, ನಮ್ಮ ಧರ್ಮಕ್ಕೆ ಅಪಮಾನ ಮಾಡ್ತೀರಿ, ಅಲ್ಪಸಂಖ್ಯಾತರನ್ನ ತೋಲೈಸೋಕ್ಕೋಸ್ಕರ ಈ ರೀತಿ ಹೇಳಿಕೆಗಳು ಕೊಡ್ತೀರಿ. ಮತ್ತು ಡೆಲ್ಲಿಲಿ ಯಾವ ಉದ್ದೇಶಕ್ಕೂ ಸಹ ಪ್ರತಿಭಟನೆ ಮಾಡ್ತೀರಿ ಹೇಳ್ಬೇಕಲ್ಲ, ಮೊದಲು ನಮ್ಮ ಸವಾಲನ್ನು ಸ್ವೀಕಾರ ಮಾಡಬೇಕು. ಈ 2 ಸಲಗಾಗಿ ಇಲ್ಲದೇ ಇದ್ದರೆ ನೀವು ತಪ್ಪಿತಸ್ಥರು, DK ಸುರೇಶ್ ಹೇಳಿದ್ರಲ್ಲ, ಅದನ್ನು ಕೆಲ ಸಚಿವರುಗಳು ಇಂಡೈರೆಕ್ಟಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ತಿರಲ್ಲ. ನಾನು ಕೇಳ್ತೀನಿ, ಮುಖ್ಯಮಂತ್ರಿಗಳು ತಕ್ಷಣ ಕ್ರಿಮಿನಲ್ ಕೇಸ್ ಹಾಕ್ಬೇಕಾಯ್ತು, ದೇಶದ್ರೋಹದ ಕೇಸ್ ಹಾಕ್ಬೇಕಾಯ್ತು. ಅಖಂಡ ಭಾರತ ಅಂತ ನಾವು ಕರಿತೀವಿ, ಅಖಂಡ ಭಾರತ ದೇಶ ಹೊಡೆದ ಯಾರ ಕಾಲದಲ್ಲಿ, ದೇಶ ಹೊಡೆದಂಥ ಕೀರ್ತಿ ಏನಾದರೂ ಬಂದಿದೆ ಅಂದರೆ ಕಾಂಗ್ರೆಸ್ಸಿನ ಕುಟುಂಬಕ್ಕೆ, ನೆಹರು ಕುಟುಂಬಕ್ಕೆ, ಕಾಂಗ್ರೆಸ್ಗೆ. ಹಿಂದೆ ಪಾಕಿಸ್ತಾನ ಹೊಡೆದ್ರಿ, ಪಾಕಿಸ್ತಾನ ನೀವೇ ತಾನೇ ಬಿಟ್ಕೊಟ್ಟದ್ದು. ಬಾಂಗ್ಲಾ ಯಾರ ಕಾಲದಲ್ಲಿ ಆಯಿತು? ಚೈನಾಕ್ಕೆ ಕೆಲವು ಪ್ರದೇಶ ಬಿಟ್ಕೊಟ್ಟಿದ್ರಿ. ಜಮ್ಮು ಕಾಶ್ಮೀರದಲ್ಲಿ ಏನಾಯ್ತು? ಒಂದು ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಅಂತ ಹೇಳ್ತಾರೆ, ಭಾರತ್ ಜೋಡೋ ಅಲ್ಲ, ಇವತ್ತೇನು ಅಖಂಡ ಭಾರತ ಹಿಂದೆ ಹೊಡೆದೋಗಿದ್ದು. ನಿಮ್ಮ ಕಾಲದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ನೆಹರು ಪ್ರಧಾನಮಂತ್ರಿಗಳಾಗಿದ್ದಾಗ ಅಖಂಡ ಭಾರತ ಇತ್ತು, ಈಗೇನು ಏನಾಗಿದೆ? ಭಾರತ್ ಜೋಡೋ ಅಲ್ಲ, ಭಾರತ್ ತೋಡೋ ಕಾರ್ಯಕ್ರಮವನ್ನು ಮಾಡ್ತಿದ್ರಿ. ನಿಮ್ಮ DK ಸುರೇಶ್ ಹೇಳಿಕೆಯಲ್ಲಿ ಕೊಡ್ತಾರಲ್ಲ, ರಾಹುಲ್ ಗಾಂಧಿಯವರ ಖಂಡಿಸಿರಿ ನೀವು, ರಾಹುಲ್ ಗಾಂಧಿ ಮೆಚ್ಚೋಕ್ಕೋಸ್ಕರ ಇಂಥ ಹೇಳಿಕೆಯನ್ನು ಕೊಡ್ತಾ ಇದ್ದೀರಾ? ಇವತ್ತು ದೇಶದಲ್ಲಿ ಅರಾಜಕತೆ, ಭ್ರಷ್ಟಾಚಾರ, ದೇಶದ್ರೋಹ ಆಗ್ತಿದ್ದರೆ ಕಾಂಗ್ರೆಸ್ಸಿನವದಿಲ್ಲಿ. ಮೊನ್ನೆ ಮಂಡ್ಯದಲ್ಲಿ ಏನಾಯ್ತು? ಮಂಡ್ಯದಲ್ಲಿ ಏನಾಯ್ತು? ಹನುಮಾನ್ ಧ್ವಜವನ್ನು ಇಳಿಸ್ತೀರಿ,
ಪಾಕಿಸ್ತಾನ ಅಥವಾ ಹಸಿರಿನಲ್ಲಿ ಶಿವಾಜಿನಗರ ಇರ್ಬೋದು, ಮೈಸೂರು ಕೆ ಆರ್ ಪೇಟೆ ಕೆಲವು ಕಡೆ 10-15 ವರ್ಷದಿಂದ ಬಾವುಟ ಹಾರಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕಿದ್ರೆ, ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಿ, ಆ ಪ್ರದೇಶವನ್ನು ಪೊಲೀಸ್ ಕಬ್ಜೆ ತೆಗೆದುಕೊಂಡಿರಿ. ಅರೆ 22ರಲ್ಲಿ 18 ಜನ ರೆಜಲ್ಯೂಷನ್ ಸಹಿ ಹಾಕಿ ಹನುಮಾನ್ ಧ್ವಜ ಆರಿಸಿದಿರಿ, ತಪ್ಪೇನಿದೆ? ಏ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದ್ರಾ? ರಾಷ್ಟ್ರ ಧ್ವಜ ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆ ಒಳಗೆ ಅಷ್ಟೇ ಇರೋದು, ಅವಧಿ ಮುಗಿದ ಮೇಲೆ ಹನುಮಾನ್ ಧ್ವಜ ಆರಿಸಿದ್ರೆ ನಿಮಗೆ ಹನುಮ ಕಂಡ್ರಾಗಲ್ಲ, ಶ್ರೀರಾಮ ಕಂಡ್ರಾಗಲ್ಲ, ದೇವಾನ ದೇವತೆಗಳು ಮಠಾಧೀಶ ಇಷ್ಟಿಲ್ಲ, ಓಟಿಗೋಸ್ಕರ ಏನು ಬೇಕಾದ್ರೆ ರಾಜಕಾರಣ ಮಾಡ್ತೀರಿ. ಇನ್ನೊಂದು ಕಡೆ ಬಾಲಕೃಷ್ಣ ಏನಿದ್ರು, ಮಂತ್ರಾಕ್ಷತೆ ಕೊಟ್ಟು ಮತ ಕೇಳ್ತಾರೆ, ನಾಚಿಕೆ ಆಗ್ಬೇಕಲ್ಲ ನಿಮಗೆ. ಹಾಂ, ಇನ್ನು ಹೇಳ್ತಾರೆ ನಮ್ಮ ಅನ್ನಭಾಗ್ಯ ಹಾಕಿ. ರೀ ಸ್ವಾಮಿ, ನರೇಂದ್ರ ಮೋದಿಯವರು 5 ಕೆಜಿ ಕೊಟ್ಟಲ್ಲ, ಇವತ್ತು ಎಷ್ಟು ಕೆಜಿ ಕೊಡ್ತದೆ ನೀವು? ಅದರಲ್ಲಿ 3 ಕೆಜಿ ಕೊಡ್ತದ್ರಿ ಅನ್ನಭಾಗ್ಯನ ರೈತರಿಗೆ, ಜನರಿಗೆ ಹೊಟ್ಟೆ ಮೇಲೆ ಹೊಡಿತಿದ್ರಿ. ನಾನು ಹೇಳ್ತಿದ್ದೀನಿ, ಚುನಾವಣೆಗೋಸ್ಕರ ಈ ಭರವಸೆಗಳು, ಚುನಾವಣೆಯ ಮೇಲೆ ಭರವಸೆಗಳು ಇರಲ್ಲ ರಾಜ್ಯದಲ್ಲಿ. ಈ ಒಂದು ಪವಿತ್ರವಾದ ಹನುಮಾನ ನಿಧಿಗೆ ನಾನು ಹೇಳ್ತಿದ್ದೀನಿ, ಇವತ್ತು ಪುಣ್ಯಾತ್ಮ ನಮ್ಮ ಸ್ನೇಹಿತರು ಚಿದಾನಂದ ಅವ್ರ ಕುಟುಂಬ ವರ್ಗ ಹನುಮಾನ ಪ್ರತಿಷ್ಠಾಪನೆ ಮಾಡಿದರೆ ಅದಕ್ಕೆ ಒಂದು ಆಕಾರ ಕೊಡಿದ್ದಾರೆ. ಈ ಸಂದರ್ಭದಲ್ಲಿ ಹನುಮಾನ ಶಾಪ, ಶ್ರೀರಾಮನ ಶಾಪ, ಕರಸೇವಕರ ಶಾಪ, ರೈತರ ಶಾಪ, ಮಹಿಳೆಯರ ಶಾಪ, ಶಾಪದಿಂದ ಲೋಕಸಭೆ ಚುನಾವಣೆ ಆದಮೇಲೆ ನಿಮ್ಮ ಅಡ್ರೆಸ್ ಎಲ್ಲ ಸರ್ಕಾರ ಪತನ ಆಗುತ್ತೆ. ಈ ದೇಶದಲ್ಲಿ ಮಮತಾ ಬ್ಯಾನರ್ಜಿ ಹೇಳಿದರೆ, ನೀವು ವಾರಣಾಸಿಯಲ್ಲಿ ಗೆಲ್ಲರಿ ಅಂತ ಸವಾಲು ಹಾಕಿದರೆ 40 ಸೀಟ್ ಬರಲ್ಲ ಅಂತ ಹೇಳಿದ್ರೆ, INDA ನಿಮ್ಮ ತಾನೆ ಮಮತಾ ಬ್ಯಾನರ್ಜಿ ಇವತ್ತು INDAದ ಹೊರಗಡೆ ಹೋಗಿದ್ದಾರೆ. ಲಾಲು ಪ್ರಸಾದ್ ಯಾದವ್ ಅವ್ರ ಜೊತೆಗಿದ್ದಂಥ ನಿತೀಶ್ ಕುಮಾರ್ ಹೊರಗಡೆ ಬಂದರೆ, 40 ಸ್ಥಾನಕ್ಕೆ ಬರಲ್ಲ ಅಂತ ಹೇಳಿದಾರೆ. ಇದಕ್ಕಿಂತ ರಾಜಕೀಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.